ಯಾವುದೇ ಸಮಸ್ಯೆಗೆ ಪರಿಹಾರ ಎಂಬುದಕ್ಕೆ ನನ್ನ ಸಲಹೆ ಏನು ಅಂತಂದರೆ, ಯಾವುದೇ ಸಮಸ್ಯೆ ಅಂತ ಬಂದಾಗ ಯಾರಾದರೂ ನಿಮ್ಮನ್ನು ಕೇಳಿದರೆ ಆ ಸಮಸ್ಯೆಯ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡುವಂಥದ್ದು ನಿಮ್ಮ ಕೈಯಲ್ಲಿರಬೇಕು. ತಾಳ್ಮೆಯಿಂದ ಏನು ಹೇಳುತ್ತಿದ್ದಾರೆ ಎಂಬುದನ್ನು ಅವಲೋಕನ ಮಾಡಬೇಕು ಮತ್ತು ಅನಲೈಸ್ ಮಾಡಬೇಕು. ನಂತರದಲ್ಲಿ ನಿಮಗೆ ಸಾಧ್ಯವಾದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು. ಅದು ನ್ಯಾಯಯುತವಾಗಿರಬೇಕು ಮತ್ತು ಪಕ್ಷಪಾತ ಧೋರಣೆಯನ್ನು ತಾಳಿರಬಾರದು. ನಂತರದಲ್ಲಿ ಗೊತ್ತಿರುವುದನ್ನು ಗೊತ್ತಿದೆ, ಗೊತ್ತಿಲ್ಲ ಎಂಬುದನ್ನು ಗೊತ್ತಿಲ್ಲ ಎಂದು ಹೇಳಬೇಕು. ನಿಮಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲು ಸಾಧ್ಯವಾಗದಿದ್ದರೆ ತಿಳಿದವರ ಹತ್ತಿರ ಹೋಗಿ ಎಂದು ಹೇಳಲು ಹಿಂಜರಿಕೆ ಬೇಡ. ಮೇಲಾಗಿ ಯಾವುದೇ ಸಮಸ್ಯೆಗಳಿಗೆ ಸಲಹೆ ಕೊಡುವಾಗ ಮಿಸ್ಗೈಡ್ ಮತ್ತು ಮಿಸ್ಲೀಡ್ ಮಾಡಬಾರದು. ಇದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಕುಂದುಂಟಾಗುತ್ತದೆ.